ಅಥಣಿ ತಾಲೂಕಿನ ನದಿ ಇಂದ್ರಗಾಂವ್ ಗ್ರಾಮದಲ್ಲಿ ಶ್ರೀಮಠದ ಮಹಾಶಿವಯೋಗಿಗಳ 58ನೇ ಮಹಾಶಿವರಾತ್ರಿ ಶರಣ ಸಾಂಸ್ಕೃತಿಕ ಉತ್ಸವ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಪ್ರವಚನ ಕಾರ್ಯಕ್ರಮ ಉದ್ಘಾಟಿಸಲಾಯಿತು. ನದಿ ಇಂಗಳಗಾವಿಯ ಶ್ರೀಮಠದ ಮಹಾಶಿವಯೋಗಿಗಳ ಪ್ರವಚನ ಉದ್ಘಾಟನಾ ಸಮಾರಂಭ ನೆರವೇರಿತು. ಅಥಣಿ ತಾಲೂಕಿನ ಸುಕ್ಷೇತ್ರ ನದಿ ಇಂಗಳಗಾವಿ ಗ್ರಾಮದ ಶ್ರೀ ಗುರುಲಿಂಗ ದೇವರ ಮಠದ 58ನೇ ಮಹಾಶಿವರಾತ್ರಿ ಶರಣ ಸಂಸ್ಕೃತಿ ಉತ್ಸವ ಮತ್ತು ಶ್ರೀ ಮುರಗೇಂದ್ರ ಶಿವಯೋಗಿಗಳ ಅಮೃತ ಶಿಲಾಮೂರ್ತಿಯ ಪ್ರತಿಷ್ಠಾಪನೆ ಹಾಗೂ ಪ್ರವಚನ ಕಾರ್ಯಕ್ರಮ ಉದ್ಘಾಟಿಸಲಾಯಿತು. ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಅಥಣಿ ಮೊಟಗಿ ಮಠದ ಶ್ರೀಪ್ರಭು ಚನ್ನಬಸವ ಮಹಾಸ್ವಾಮಿಗಳು, ಈಗಿನ ಸಮಯ ಜಾರುತ್ತಿದೆ. ಜಾರುತ್ತಿರುವ ಸಮಯ ಪ್ರೀತಿ ವಾತ್ಸಲ್ಯ ವಿಶ್ವಾಸದ ಸಮಯ, ಸದ್ಭಾವನೆ ಸಮಯ, ಸಂಘಟನೆಯ ಸಮಯ, ಹೀಗೆ ಜಾರಿ ಹೋದ ಸಮಯದ ನೆನಪಲ್ಲೇ ಕೂಡಬೇಡ. ಇನ್ನು ಹೊಸ ಸಮಯ ಬರುತ್ತದೆ. ನದಿ ಇಂಗಳಗಾವಿಯ ಅಪ್ಪಗಳ ಅದ್ಭುತ ಮಹಾ ಮಹೋತ್ಸವದ ಬೆಳಕನ್ನು ಬೀರುವುದಕ್ಕೆ ಬರುತ್ತಿದೆ ಎಂದು ಹೇಳಿದರು. ಗಚ್ಚಿನ ಮಠ ಎಷ್ಟು ಮಂದಿಗೆ ಗೊತ್ತದ ಅಂತ ಕೇಳಿದ್ವಿ. ಏ, ಎಲ್ಲರಿಗೆ ನಮಗ್ ಗೊತ್ತದರಿ, ಬಹಳ ಸಂತೋಷ ರೀ. ಕಾರ್ಯಕ್ರಮದಲ್ಲಿ ಶ್ರೀಮಠದ ಪೂಜ್ಯರಾದ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು, ಗುರುಸಿದ್ಧ ಮಹಾಸ್ವಾಮಿಗಳು, ಮರುಳಸಿದ್ಧ ಮಹಾಸ್ವಾಮಿಗಳು, ಶಿವಬಸವ ಮಹಾಸ್ವಾಮಿಗಳು, ಬಾಬು ಮಹಾರಾಜರು, ಆಯಾರ್ ಮಠಪತಿ ಗುರುಗಳು ಇದ್ದರು. ಶ್ರೀಮದ್ ಅಥಣಿ ಮುರುಗೇಂದ್ರ ಮಹಾಶಿವಯೋಗಿಗಳ ಜನ್ಮಸ್ಥಳವಾದಂತಹ ಅಥಣಿ ತಾಲೂಕಿನ ನದಿ ಇಂಗಳಗಾವಿ ಗ್ರಾಮದಲ್ಲಿ 58ನೇ ಮಹಾಶಿವರಾತ್ರಿ ಶರಣ ಸಂಸ್ಕೃತಿ ಉತ್ಸವದ ಕಾರ್ಯಕ್ರಮ ಹಾಗೂ ಮುರುಗೇಂದ್ರ ಶಿವಯೋಗಿಗಳವರ ಅಮೃತ ಶಿಲಾಮೂರ್ತಿಯ ಪ್ರತಿಷ್ಠಾಪನೆ ನಿಮಿತ್ತವಾಗಿ ದಿನಾಂಕ 24 ಫೆಬ್ರವರಿ 2019 ಕಾರ್ಯಕ್ರಮ ಉದ್ಘಾಟನೆಗೊಂಡಿದೆ. ಮುರುಗೇಂದ್ರ ಶಿವಯೋಗಿಗಳ ಹಾಗೂ ಬಸವಾದಿ ಪ್ರಮಥರ ಜೀವನ ದರ್ಶನ ಅನ್ನುವಂತಹ ಪ್ರವಚನವನ್ನು ನಿನ್ನೆ ಸಕಲ ಮಹಾತ್ಮರ ಸಾನ್ನಿಧ್ಯದಲ್ಲಿ ಪ್ರವಚನದ ಪ್ರಾರಂಭೋತ್ಸವ ನೆರವೇರಿತು. 24ರಿಂದ March 7 ಯಥಾವತ್ತವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ನಡೆದುಕೊಂಡು ಬರ್ತಾ ಇದ್ದಾವೆ. ಅದಕ್ಕಾಗಿ ಸಕಲ ಸದ್ಭಕ್ತರು ಈ ಕಾರ್ಯದಲ್ಲಿ ಭಾಗಿಯಾಗಬೇಕು. ಅಂದರೆ March 3 ಶಿವಯೋಗಿಗಳವರ ಒಂದು ಅಮೃತ ಶಿಲಾಮೂರ್ತಿಯ ಭವ್ಯ ಮೆರವಣಿಗೆ ಅಥಣಿ ಹೆಚ್ಚಿನ ಮಠದಿಂದ ಪ್ರಾರಂಭಗೊಂಡು ನಂತರ ದರುರ್ಗ್ರಾಮದಲ್ಲಿ ಬಂದು ದರುರ್ಗ್ರಾಮದಿಂದ ನದಿ ಇಂಗಳಗಾವಿಯವರೆಗೆ ಭವ್ಯವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಮೆರವಣಿಗೆ ನಡೀತಾ ಇದೆ. ನಂತರ ಮರುದಿವಸ ಅಂದರೆ 4ನೇ March 2019 ಸೋಮವಾರದ ದಿವಸ ಮುರುಗೇಂದ್ರ ಶಿವಯೋಗಿಗಳ ಅಮೃತ ಶಿಲಾಮೂರ್ತಿ ಶ್ರೀಮಠದಲ್ಲಿ ಸ್ಥಾಪನೆಗೊಳ್ತಾ ಇದೆ. ಅದಕ್ಕಾಗಿ ಸರ್ವ ಪೂಜ್ಯರು ಅಂದರೆ ಧಾರವಾಡದ ಮುರುಘಾಮಠದ ಮಲ್ಲಿಕಾರ್ಜುನ ಸ್ವಾಮಿಗಳು, ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ನಿರ್ಸೋಸಿ, ತೋಂಟದ ಸಿದ್ಧರಾಮ ಸ್ವಾಮಿಗಳು, ದಂಬಳ ಗದಗ ಹಾಗೂ ಚಿತ್ರದುರ್ಗದ ಮುರುಘಾಶರಣರ ಒಂದು ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮಗಳು ಯಥಾವತ್ತವಾಗಿ ನಡ್ಕೊಂಡು ಬರ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ರಾಜಕೀಯ ಗಣ್ಯರು, ಊರಿನ ಪ್ರಮುಖರು, ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಭವ್ಯವಾಗಿರ್ತಕ್ಕಂಥ ಈ ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇದೆ. ಅದಕ್ಕಾಗಿ ಎಲ್ಲ ಭಕ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ತನು ಮನ ಧನದಿಂದ ಸೇವೆಯನ್ನು ಸಲ್ಲಿಸುವುದರ ಮುಖಾಂತರ ಮುರುಗೇಂದ್ರ ಶಿವಯೋಗಿಗಳ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ನಾವು ವಿನಂತಿಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇವೆ. ಮುಖ್ಯ ಅತಿಥಿಗಳಾಗಿ ಚಿಕ್ಕೋಡಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಚಿದಾನಂದ್ ಲಕ್ಷ್ಮಣ್ ಸೌದಿ ಮತ್ತು ಉದ್ಘಾಟಕರಾಗಿ ಅಥಣಿ ಶಾಸಕರಾದ ಮಹೇಶ್ ಕುಮಟೋಳಿ ಹಾಗೂ ಅತಿಥಿಗಳಾಗಿ ರಾವ್ಸಾಹೇಬ್ ಐಹೊಳೆ, ಪುರಸಭೆ ಅಧ್ಯಕ್ಷರಾದ ಅನಿಲ್ ಸುಂದೋಳಿ, ಗಜಾನಂದ್ ಮಂಗಸೋಳಿ ಮತ್ತು ರಾಜಶ್ರೀ ತಳ್ವಾರ್ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಹಲವಾರು ಗಣ್ಯರನ್ನು ಗೌರವಿಸಲಾಯಿತು.